हलो फ्रेंड्स एल्लारू हेगिदिरा आई होप एल्लारू चेन्नागिदिरा सेफ आगिदिरा अंत नानु भाविस्तीनि सो फ्रेंड्स नानिवत्तु लास्ट व्लॉगल हेळिरो हागे ओंदु रेसिपी तोरिस्ता इदीनि अदु सूपर आगिरुवंत गोधी हिट्टल्लि माडिरुवंत खड़क रोटी अंताने हेळबहुदु सूपर आगित्तु फ्रेंड्स नानु इदे फस्ट टाइम नानु टेस्ट माडिरोदु ई अंद्रे गोधी हिट्टल्लि रोटी माडिरोदु नानु इदे फस्ट टाइम अंद्रे चपाती माड्तारे पूरी माड्तारे रोटी ई रीति ईरुळ्ळि स्वल्प ಸೊಪ್ಪು ಎಲ್ಲ ಸೇರ್ಸ್ ಮಾಡಿರೋದು ಇದೆ ಫಸ್ಟ್ ಟೈಮ್ ತೋರಿಸ್ತಾ ಇದೀನಿ ನೋಡಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ನ ಇದು ಮಾಡಿದ್ವಿ ಜಲ್ದಿ ಇಟ್ಕೊಂಡಿದ್ವಿ ಹಸಿಟ್ನ ಫಸ್ಟ್ ಆಮೇಲೆ ಒಂದು 5 ಈರುಳ್ಳಿ ತಗೊಂಡಿದ್ವಿ ಈರುಳ್ಳಿ ಬೇಕಾದ್ರೆ ಇನ್ನ 2 3 ಎಕ್ಸ್ಟ್ರಾನೆ ತಗೊಳ್ಳಿ ತುಂಬಾ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಸೊ ಹಾಗೆ ನುಗ್ಗೆ ಸೊಪ್ಪು ಕೂಡ ತಗೊಂಡಿದ್ವಿ ನುಗ್ಗೆ ಸೊಪ್ಪು ಯಾವುದಕ್ಕೆ ಆಲ್ಟರ್ನೇಟ್ ಅಂದ್ರೆ ಹಳ್ಳಿಯಲ್ಲಿ ಸಬ್ಬಕ್ಕಿ ಸೊಪ್ಪು ಯಾವಾಗಲೂ ಸಿಗಲ್ಲ ನಮಗೆ ಅದಕ್ಕೋಸ್ಕರ ನಾವು ನುಗ್ಗೆ ಸೊಪ್ಪನ ತಗೊಂಡಿದ್ವಿ ಸೂಪರ್ ಟೇಸ್ಟಿ ಆಗಿರುತ್ತೆ ಇದು ಬಂದ್ಬಿಟ್ಟು ವಚ್ಚು ಮಾಡಿರುವಂತ ತರಕಾರಿ ಪಿಜ್ಜಾ ಮಾಡಿದಾಳೆ ತುಳಸಿ ಬದನೆಕಾಯಿ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ಮಾಡಿದಾಳೆ ಸೋ ಅದಕ್ಕೆ ತೋರಿಸಿ ಮಮ್ಮಿ ಅಂದ್ರೆ ಅರಿಶಿನ ಕುಂಕುಮ ಎಲ್ಲ ಸಾಸ್ ಅಂತೆ ಸೋ ಮಾಡ್ತಾ ಇದಾಳೆ ಅವಳು ಪಿಜ್ಜಾ ಮಾಡ್ತಾ ಇರ್ಲಿ ನಾವು ಅಷ್ಟರಲ್ಲಿ ರೊಟ್ಟಿ ಮಾಡೋಣ ಬನ್ನಿ ಈಗ ಸೋ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದೀವಿ ತೋರಿಸ್ತಾ ಇದೀನಿ ನಾನು ನಿಮಗೆ ನುಗ್ಗೆ ಸೊಪ್ಪು ಮತ್ತೆ ಈರುಳ್ಳಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಇಲ್ಲ ಅದಕ್ಕೆ ನಾವು 1 ಮೆಣಸಿನಕಾಯಿನ ಲೈಟ್ ಆಗಿ ಸಣ್ಣಗೆ ಚಾಪ್ ಮಾಡ್ಕೊಂತಾ ಇದೀವಿ ಅಂದ್ರೆ ಹಸಿಯಾಗಿ ಇದೆ ರೆಡ್ ಆಗಿದೆ ಅಷ್ಟೇ सो इदन्न चॉप माड्कोंडिद्दायितु इवाग एनु माडेन अंद्रे जल्दि इट्कोंडिरुवंत हसिट्न नावु इल्लि चॉप माड्कोंडिरुवंत ईरुळ्ळि नुग्गे सोप्पु हसि मेणसिनकायि जोतेगे स्वल्प स्वल्पने बेरेसिकोंडु मिक्स माड्कोबेकु चेन्नागि मिक्स माडबेकु याकंद्रे ईरुळ्ळियल्लि नीरिन अंश जास्ति इरुत्ते अदक्कोस्कर आ चेन्नागि मिक्स माड्कोंडाग ईरुळ्ळि इरुवंत वाटर कंटेंट एल्ल हिट्टिगे इड्कोंडु नमगे तिन्नबेकाद्रे तुंबा अंतर कच्च एनंतारे कच्चा कच्चा तर अन्सल्ल अंद्रे ಕಚ್ಚಿದಾಗ ಒಂದತರ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಒಂದತರ ನೀರ್ ನೀರ್ ತರ ಸಿಗ್ತಾ ಇರುತ್ತೆ ನಮ್ಮ ಈರುಳ್ಳಿ ಕಚ್ಚಿದಾಗ ಸೋ ಅದಕ್ಕೆ ನೀಟ್ ಆಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಸಾಲ್ಟ್ ಕಲಿ ಆಗಿತ್ತು ಉಪ್ಪು ಹಾಕಿದ್ರೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ಅಂತ ನಾನು ಇದನ್ನ ಕರಗಿಸ್ತಾ ಇದೀನಿ ಸೋ ಇದನ್ನು ಕೂಡ ನೀಟ್ ಆಗಿ ಕರಗಿಸ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆಡ್ ಮಾಡ್ಕೊಳ್ಳಿ 1/2 ಸ್ಪೂನ್ ಅಷ್ಟು ಉಪ್ಪು ಹಿಡಿಯುತ್ತೆ ಈಗ ನೋಡಿ ಅಂಕಲ್ ಏನು ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕೈಗೆ ಮಿಕ್ಸ್ ಮಾಡ್ಕೊಂತಾ ಇದ್ದಾರೆ ಫೈನಲ್ ಆಗಿ ಈ ರೀತಿ ರೆಡಿ ಆಗ್ತಾ ಇದೆ ಹಸಿಟ್ ಅಂತ ಸೋ ನಾವು ಉಪ್ಪು ಇಲ್ಲದರ ಕಾರಣ ಉಪ್ಪು ನೀರನ್ನ ನಾನು ಇದಕ್ಕೆ ಸೇರಿಸ್ತಾ ಇದೀವಿ ಸೋ ಉಪ್ಪು ನೀರು ಕೂಡ ಸೇರಿಸಿ ಫೈನಲ್ ಆಗಿ ಮುದ್ದೆ ಯಾವ ರೀತಿ ರೆಡಿ ಆಗಿದೆ ನೋಡಬಹುದು ನಾವು ಹಸಿಟ್ನ ಕಲಸಿರೋ ರೀತಿಯಲ್ಲೇ ನಮಗೆ ಗೊತ್ತಾಗುತ್ತೆ ಸೂಪರ್ ಆಗಿರುತ್ತೆ ರೊಟ್ಟಿ ಅಂತ ಸೋ ಇಷ್ಟು ಫೈನ್ ಆಗಿ ನೀಟ್ ಆಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ನಾವು ಉಂಡೆಗಳನ್ನ ಫಸ್ಟ್ ಏ ಮಾಡ್ಕೋಬೇಕು ಫಸ್ಟ್ ಏ ಉಂಡೆಗಳನ್ನ ಒಂದೊಂದು ನಿಮಗೆ ರೊಟ್ಟಿ ಯಾವ ತರ ಇರಬೇಕು ಅಷ್ಟು ಮುದ್ದೆನ ಮಾಡ್ಕೊಳ್ಳಿ ನಾವು ಇಷ್ಟು ಕ್ವಾಂಟಿಟಿ ಹಸಿಟ್ಟಿಗೆ ನಮಗೆ 6 ರೊಟ್ಟಿ ಆಯ್ತು ನೋಡ್ತಾ ಇದಿರಲ್ಲ 6 ಬಾಲ್ಸ್ ಚಿಕ್ಕ ಬಾಲ್ ಗಾತ್ರದಷ್ಟು ಉಂಡೆಗಳನ್ನ ಮಾಡ್ಕೊಂಡಿದೀವಿ ಸೋ ಅದಾದ ಮೇಲೆ ನಾವು ಇವಾಗ ನಾನು ಬಂದ್ಬಿಟ್ಟು ಪ್ಯಾನ್ ನ ಬಿಸಿ ಮಾಡ್ತಾ ಇದೀನಿ ಪ್ಯಾನ್ ಬಿಸಿ ಮಾಡ್ಕೊಂಡು ಸ್ವಲ್ಪ ಆಯಿಲ್ ನ ಆಡ್ ಮಾಡ್ತಾ ಇದೀನಿ ಆಯಿಲ್ ಆಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನಾನ್ ಸ್ಟಿಕ್ ಆಗಿದ್ರೆ ಸ್ವಲ್ಪ ಆಯಿಲ್ ನ ಆಡ್ ಮಾಡ್ತಾ ಇದೀವಿ ಅಷ್ಟೇ ಇದು ಸ್ವಲ್ಪ ಗೋಧಿ ಹಿಟ್ಟು ಆಗಿರೋದ್ರಿಂದ ನೀವು ಸ್ವಲ್ಪ ಸಿಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಸೂಪರ್ ಆಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇವಾಗ ಒಂದು ಮುದ್ದೆನ ಇಟ್ಬಿಟ್ಟು ಒಂದು ಆಯಿಲ್ ಇಲ್ಲ ನೀರು ನೀರಾದರೂ ತಗೋಬಹುದು ಇಲ್ಲ ಆಯಿಲ್ ಎಲ್ಲಾದರೂ ಕೈನ ಹಚ್ಚಿಕೊಂಡು ಅಂದ್ರೆ ಹಿಟ್ಟು ನಮ್ಮ ಕೈಗೆ ಅಂಟಕೋಬಾರದು ಅಂತ ರೀಸನ್ ಇಂದ ನಾವು ಈ ರೀತಿ ಆಯಿಲ್ ಆದರೂ ಹಚ್ಚಿಕೋಬಹುದು ನೀವು ಬೇಕು ಅಂತಂದ್ರೆ ನೀರು ಕೂಡ ಹಚ್ಚಿಕೋಬಹುದು ಹಚ್ಚಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಸ್ವಲ್ಪ ತಿಕ್ಕ ಆಗಬೇಕು ಅಂದ್ರೆ ತಿಕ್ಕ ಆಗಿ ನಮಗೆ ಸ್ವಲ್ಪ ತಿಕ್ಕ ಆಗಿ ಇರಬೇಕು ಜಾಸ್ತಿ ತೆಳ್ಳಗೆ ಇದ್ರೆ ರಬ್ಬರ್ ತರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ಳಿ ನೋಡಬಹುದು ನೀವು ಯಾವ ರೀತಿ ಸೂಪರ್ ಆಗಿ ರೆಡಿ ಆಯ್ತು ಅಂತ ಇನ್ನೊಂದು ಸ್ವಲ್ಪ ಬೇಯಿದ ಗೋಲ್ಡನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಟೇಸ್ಟಿ ಆಗಿದೆ ಒಂದ ಸತಿ ಗೈಸ್ ಚಪಾತಿ ಗೋಧಿ ಹಿಟ್ಟಲ್ಲಿ ಚಪಾತಿ ಹಿಟ್ಟಲ್ಲಿ ಮಿಸ್ ಮಾಡದೆ ಈ ರೊಟ್ಟಿನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮತ್ತೆ ಮರಿಬೇಡಿ ಹಾಗೆ ನಮ್ಮ ಅಂಕಲ್ ರೆಸಿಪೀಸ್ ನ ನಿಮಗೆ ಬೇಕು ಅಂತ ಅನ್ಸಿದ್ರೆ ಚಾನೆಲ್ ನ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ರೊಟ್ಟಿ ಅಂತ ರೆಡಿ ಆಯ್ತು ಇನ್ನೊಂದು ರೊಟ್ಟಿನೂ ಕೂಡ ಸೇಮ್ ಅದೇ ರೀತಿಯಲ್ಲಿ ನಾವು ಇವಾಗ ತಟ್ಕೊಂತಾ ಇದೀವಿ ಅಂಚಿನ ಮೇಲೆ ತಟ್ಕೋಬಹುದು ನೀವು ಬೇಕು ಅಂತಂದ್ರೆ ಪೇಪರ್ ಬಟರ್ ಪೇಪರ್ ಮೇಲೆ ಕೂಡ ತಟ್ಕೊಂಡು ಅದರ ಮೇಲೆ ಹಾಕೋಬಹುದು ನೋಡಿ ವಚ್ಚು ಟೇಸ್ಟ್ ಮಾಡ್ತಿದಾಳೆ ಖಾರ ಆಯ್ತಂತೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನಾವು ಇವಾಗ 6 ರೊಟ್ಟಿ ಇರೋದ್ರಿಂದ 6 ರೊಟ್ಟಿನೂ ನಾವು ಮಾಡ್ಕೊಂಡು ಬಂದ್ಬಿಟ್ಟು ನಾವು ಇವಾಗ ಪಿಕಲ್ಸ್ ಜೊತೆ ತಿಂತಾ ಇದೀವಿ ಯಾವುದು ಮ್ಯಾಂಗೋ ಪಿಕಲ್ಸ್ ಜೊತೆ ತಿಂತಾ ಇದೀವಿ ನೀವು ಚಟ್ನಿ ಕೂಡ ಮಾಡ್ಕೊಂಡಬಹುದು ಚಟ್ನಿ ಜೊತೆ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಸೂಪರ್ ಸೂಪರ್ ಟೇಸ್ಟಿ ಅಂತ ಹೇಳಬಹುದು ಮಿಸ್ ಮಾಡದೆ ಟ್ರೈ ಮಾಡಿ ಗೈಸ್ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಟ್ರೈ ಮಾಡಿ ನೀವು ಕೂಡ ನಾನಂತೂ ಇದೆ ಫಸ್ಟ್ ಟೈಮ್ ಅಂದ್ರೆ ಅಕ್ಕಿ ಹಿಟ್ಟಲ್ಲಿ ಎಲ್ಲರೂ ಮಾಡ್ತಾ ಇರ್ತಾರೆ ರೊಟ್ಟಿನ
ಇದು ಅಕ್ಕಿ ಹಿಟ್ಟಿಲ್ಲದೇ ಇದ್ದ ಕೂಡ ರೊಟ್ಟಿನ ಜಾಸ್ತಿ ಇಷ್ಟಪಡೋರು ಖಂಡಿತ ನೀವು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಬಹುದು ಅದಕ್ಕಿಂತ ಟೇಸ್ಟ್ ವೈಸ್ ಅಂತ ಏನು ಸೂಪರ್ ಸೂಪರ್ ಆಗಿ ಇರುತ್ತೆ ಕಮ್ಮಿ ಅಂತ ಏನು ಇಲ್ಲ ಓಕೆ ಸೂಪರ್ ಮಸಾಲಾ ಗೋಧಿ ಮಸಾಲಾ ರೊಟ್ಟಿ ತುಂಬಾ ಚೆನ್ನಾಗಿದೆ ಒಂದ ಸತಿ ಟ್ರೈ ಮಾಡಿ ಈ ರೀತಿ ಮೋಸ್ಟ್ಲಿ ಯಾರು ಟ್ರೈ ಮಾಡಿರ ನಾನಂತೂ ನೋಡಿಲ್ಲ ಟ್ರೈ ಮಾಡಿರೋದು ಸೊ ಸೂಪರ್ ಆಗಿರುವಂತ ಮಸಾಲಾ ರೊಟ್ಟಿ ಗೋಧಿ ಹಿಟ್ಟಲ್ಲಿ ಈರುಳ್ಳಿ ನುಗ್ಗೆ ಸೊಪ್ಪು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸೂಪರ್ ಟೇಸ್ಟಿ ಆಗಿರುತ್ತೆ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯ್ತು ಇಷ್ಟ ಆಗಿಲ್ಲ ಅಂತ ಹಾಗೆ ಲೈಕ್ ಮಾಡಿ ಓಕೆ ಬೈ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಐ ಹೋಪ್ ನಿಮಗೆ ಎಂಜಾಯ್ ಮಾಡ್ತೀರಾ ಈ ವ್ಲಾಗ್ ಅಲ್ಲಿ ಬಾಯ್ ಬಾಯ್.